ಈಗ ಅಲೋಹೀಯ ಆಕ್ಸೈಡ್ ಜೊತೆಗೆ ಪ್ರತ್ಯಾಮ್ಲಗಳ ವರ್ತನೆ ಹೆಂಗಿರ್ತದೆ, ಲೋಹೀಯ ಆಕ್ಸೈಡ್ಗಳ ಜೊತೆ ಆಮ್ಲಗಳ ವರ್ತನೆ ಹೆಂಗಿರ್ತದೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೆಂಗೆ ವರ್ತಿಸ್ತಾವ, ಇವನ್ನೆಲ್ಲ ನಾವು ಹಿಂದಿಂದ ಇದ್ರೊಳಗೆ ವಿಡಿಯೋ ಒಳಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಏನದ ಅಂದರೆ, ಎಲ್ಲ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಒಳಗೆ ಸಾಮಾನ್ಯವಾಗಿರುವಂಥದ್ದು ಏನದ, ಅವು ಎಲ್ಲ ರಾಸಾಯನಿಕ ಗುಣಗಳು ನೋಡಿವಿ ನಾವು, ಆಮ್ಲಗಳದ್ದು ರಾಸಾಯನಿಕ ಗುಣಗಳು ನೋಡಿದ್ವಿ. ಈ ಗುಣಗಳೊಳಗೆ ಸಾಮ್ಯತೆ ಏನದ, ಈಗ ಚಟುವಟಿಕೆ 2.3 ಒಳಗೆ ಎಲ್ಲ ಆಮ್ಲಗಳು, ಎಲ್ಲ ಥರದ ಆಮ್ಲಗಳನ್ನು ಲೋಹಗಳ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನೋ ಅನಿಲನ ಅವು ಉತ್ಪತ್ತಿ ಮಾಡ್ತಾವೆ, ಅವು ಬೇರೆ ಮಾಡ್ತಾವೆ. ಅಂದ್ರೆ ಹೈಡ್ರೋಜನ್ ಇದು ಎಲ್ಲ ಆಮ್ಲಗಳೊಳಗೆ ಮಿಕ್ಸ್ ಆಗಿರ್ತದೇನು, ಯಾವಾಗಲೂ ಅದು ಇದೇ ಇರ್ತದೇನು, ಹಾಗಿದ್ರೆ ಹೈಡ್ರೋಜನ್ ಹೊಂದಿರುವಂಥ ಎಲ್ಲ ಸಂಯುಕ್ತಗಳು ಆಮ್ಲಗಳೇನು ಅನ್ನೋದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಒಂದು ಕೆಳಗಿರುವಂಥ ಚಟುವಟಿಕೆಯನ್ನ ಮಾಡೋಣ ಅಂತ. ಈಗಿಂತಲೇ ಒಂದು ಬೀಕರ್ ತೊಗೋಬೇಕು, 100 ml ಅಷ್ಟು ಬೀಕರ್ ತೊಗೋಬೇಕು. ಅದರೊಳಗೆ ಒಂದು ರಬ್ಬರ್ ಕಾರ್ಕ್ ಮೇಲೆ 2 ಮೊಳಿಗಳನ್ನು ಜೋಡಿಸ್ಬೇಕು, ಅದರೊಳಗೆ ಇಡಬೇಕು. ಆಮೇಲೆ ಆ 2 ಮೊಳಿಗಳನ್ನು 6 ವೋಲ್ಟ್ ಬ್ಯಾಟ್ರಿ ತುದಿಗೆ ಬಲ್ಬ್ ಮತ್ತು ಸ್ವಿಚ್ ಹಾಕಿ ಎಲ್ಲ ಜೋಡಿಸ್ಬೇಕು. ಆಮೇಲೆ ಏನು ಮಾಡಬೇಕು, ಅದರೊಳಗೆ ಸಾರರಿಕ್ತ HCl ದ್ರಾವಣನ್ನು ಅದರೊಳಗೆ ಹಾಕಬೇಕು. ಅದರಿಂದ ಏನಾಗ್ತದೆ, ಅಲ್ಲಿ ಆಮ್ಲ ಒಳಗಿರುವಂಥ ಹೈಡ್ರೋಜನ್ ಏನಿರ್ತದೆ ಅದು ಕ್ಯಾಟಯಾನ್ ಆಗಿರ್ತದೆ, ಪಾಸಿಟಿವ್ H+ ಇರ್ತದೆ. ಅವು ಹೈಡ್ರೋಜನ್ ಅಯಾನ್ ಅವು ಉಂಟು ಮಾಡ್ತವೆ. ಆಮೇಲೆ ಅದರಿಂದ ಆ ಹೈಡ್ರೋಜನ್ ಅಯಾನ್ ಇರೋದ್ರಿಂದನೇ ಅದು ಆಮ್ಲೀಯ ಗುಣಗಳು ಇರ್ತಾವ ಅನ್ನೋದು ಅಲ್ಲಿ ಸಿದ್ಧ ಆಗ್ತದೆ. ಈಗ ಅದು HCl ಹಾಕೋತ್ ಹೋದ್ವಿ ಅಂದ್ರೆ ಅವಾಗ ಏನಾಗ್ತದೆ, ಅವಾಗ ಅದು ವಿದ್ಯುತ್ ಹಾದು ಇದು ಅಲ್ಲಿಂದ ವಿದ್ಯುತ್ ಹಾಯ್ತದೆ, ಆ ಸ್ವಿಚ್ ಆನ್ ಮಾಡಿದ ಕೂಡಲೇ ಆ ಬಲ್ಬ್ ಹತ್ತದೆ. ಅಂದ್ರೇನು, ಈ ಆಮ್ಲದೊಳಗಿಂದ ವಿದ್ಯುತ್ ಹಾದು ಅದು ಸ್ವಿಚ್ ಬಲ್ಬ್ ಹತ್ತದ. ಆದ್ರೆ ಇದ್ರೊಳಗೆ ಅದೇ ಗ್ಲೂಕೋಸ್ ಹಾಕಿದ್ವಿ ಅಥವಾ ಆಲ್ಕೋಹಾಲ್ ಹಾಕಿದ್ವಿ ಅಂತಂದ್ರೆ ಅಲ್ಲಿ ವಿದ್ಯುತ್ ಪಾಸ್ ಆಗೋದಿಲ್ಲ. ಅದರಿಂದ ವಿದ್ಯುತ್ ಪಾಸ್ ಆಗಲಿಲ್ಲ ಅಂದರೆ ಅದು ಅಲ್ಲಿ ಬಲ್ಬ್ ಹತ್ತೋದಿಲ್ಲ. ಇದರಿಂದ ಏನಾಗ್ತದೆ, ವಿದ್ಯುತ್ ಪ್ರವಾಹ ಆಗಲಿಲ್ಲ ಅಂದರೆ ಅಲ್ಲಿ ಬಲ್ಬ್ ಹತ್ತೋದಿಲ್ಲ. ಅದಕ್ಕೆ ಅಂದರೆ ಏನು, ವಿದ್ಯುತ್ ಪ್ರವಾಹದಿಂದ ಅಯಾನುಗಳು ಅಲ್ಲಿ ಉಂಟಾಗೋದಿಲ್ಲ ಅಂತ, ಎಲ್ಲಿ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣದೊಳಗೆ. ಆದ್ರೆ ಆಮ್ಲಗಳಿದ್ದಾಗ ಅಲ್ಲಿ ಅಯಾನ್ಗಳು ಉಂಟಾಗಿ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಆ ಯಾವ ಆಮ್ಲಗಳೊಳಗಿಂದ ಯಾವುದು ಅಯಾನ್ ಆಗ್ತವೆ, ಹೈಡ್ರೋಜನ್ ಪ್ಲಸ್ ಅಯಾನ್ಗಳು ಆಗ್ತವೆ, ಅವು ಕ್ಯಾಟ್ ಅಯಾನ್ ಆಗಿ HCl ಒಳಗಿಂದ Cl ಕ್ಯಾಟ್ ಅಯಾನ್ ನೆಗೆಟಿವ್ ಆಗಿರ್ತದೆ, HNO3 ಒಳಗೆ NO3 ನೆಗೆಟಿವ್ ಆಗಿರ್ತದೆ, H2SO4 ಒಳಗೆ SO4 ಡಬಲ್ ನೆಗೆಟಿವ್ ಆಗಿರ್ತದೆ, CH3COOH ಒಳಗೆ CH3COOO ನೆಗೆಟಿವ್ ಆಗಿರ್ತವೆ. ಹಿಂಗೆ ಇವೆಲ್ಲ ಆನಯಾನ್ಸ್ ಆಗಿರ್ತವೆ. ಆದರೆ H ಅನ್ನೋದು ಇದು ಕ್ಯಾಟ್ ಅಯಾನ್ ಆಗಿರ್ತದೆ. ಓಕೆ, ಅದರಂತೆ ಈಗ ನಾವು ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದರೊಳಗೆಲ್ಲ ನಾವು ಕ್ಷಾರಗಳು ಉಪಯೋಗಿಸಿ ನೋಡಿದ್ವಿ ಅಂದ್ರೆ ಅದು ಈಗ ಆ ಚಟುವಟಿಕೆ ಏನಾಗ್ತದೆ ಅನ್ನೋದನ್ನು ನೋಡೋಣ ಅಂತ. ಈಗ ಅದೇ ಈ ಆಮ್ಲಗಳು ಅಥವಾ ಪ್ರತ್ಯಾಮ್ಲಗಳು ದ್ರಾವಣಗಳು ಇದ್ದಾಗ ನೀರಿನೊಳಗೆ ಇದ್ದಾಗ ಏನಾಗ್ತದಪ್ಪ, ಅವು ಬರೀ ಜಲೀಯ ದ್ರಾವಣ ಆಗ್ತವೆ. ಜಲೀಯ ದ್ರಾವಣ ಅಂದ್ರೇನು, ಅಲ್ಲಿ ಹೈಡ್ರೋಜನ್ ಅಯಾನ್ ಉಂಟಾಗೋದು. ಆಮ್ಲಗಳು ದ್ರಾವಣದೊಳಗಿದ್ದಕ್ಕೆ ಅದು ಹೈಡ್ರೋಜನ್ ಅಯಾನ್ ಉಂಟಾಗೋದಕ್ಕೆ ಜಲೀಯ ದ್ರಾವಣ ಅಂತ ಹೇಳಂತಾರೆ. ಹೀಗಾಗಿ ಈ ಆಮ್ಲಗಳು ಬರೀ ಜಲೀಯ ದ್ರಾವಣಗಳೊಳಗಷ್ಟೇ ಅಯಾನ್ಗಳು ಉಂಟು ಮಾಡ್ತದೇನು ಅದನ್ನು ನೋಡೋಣ. ಈಗ ಒಂದು ಪ್ರಣಾಳ ತೊಗೋಬೇಕು, ಅದರೊಳಗೆ 1 ಗ್ರಾಮ್ನಷ್ಟು ಸೋಡಿಯಂ ಕ್ಲೋರೈಡ್ ಹಾಕಬೇಕು. ಹಾಕಿದ್ಮೇಲೆ ಅದಕ್ಕೆ ಪ್ರಣಾಳಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲನ ಸೇರಿಸ್ಬೇಕು. ಅವಾಗ ಸೇರಿಸಿದಂದ್ರೆ ಏನಾಗ್ತದೆ,
ಅದ್ರ ಮೇಲೆ ಒಂದು ಕಾರ್ಕ್ ಹಾಕಿ ಮುಚ್ಚಬೇಕು. ಆಮೇಲೆ ಅದಕ್ಕೆ ನಿರ್ಗಮನಾಳ ಫಿಕ್ಸ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಒಂದು ಲಿಟ್ಮಸ್ ನೀಲಿ ಲಿಟ್ಮಸ್ ಪೇಪರ್ ತೊಗೋಬೇಕು, ಅದನ್ನು ಒಂಚೂರು ಒದ್ದೆ ಮಾಡಿರಬೇಕು. ಅದನ್ನು ನಿರ್ಗಮನಾಳದ್ದು ಮತ್ತೊಂದು ತುದಿ ಹಿಡಿಬೇಕು. ಅಂದ್ರೆ ಇಲ್ಲಿ ನಾವು ಸೋಡಿಯಂ ಕ್ಲೋರೈಡ್ ಹಾಕಿ ಅದರೊಳಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಹಾಕಿದ ಮೇಲೆ ಅಲ್ಲೇನು ಇದು ಆಗ್ತದಲ್ಲ, ಅನಿಲ ತಯಾರಾಗ್ತದಲ್ಲ, ಅದು ಅದು ಅಲ್ಲಿಂದ ಹೆಂಗೆ ಹೊರಗೆ ಬಂದ್ರೆ ಅದು ಎಷ್ಟು ಆಮ್ಲೀಯತೆ ಇರ್ತದೆ ಅಥವಾ ಪ್ರತ್ಯಾಮ್ಲೀಯತೆ ಇರ್ತದೆ ಅನ್ನೋದಲ್ಲಿ ಗೊತ್ತಾಗ್ತದೆ. ಓಕೆ, ಇದೇ ಪ್ರಯೋಗ ಎಚ್ ಸಿ ಎಲ್ ಒಳಗಿಂದ ಹೈಡ್ರೋಜನ್ ಅಯಾನ್ಗಳು ನೀರಿನ ಉಪಸ್ಥಿತಿ ಒಳಗೆ ಏನಾಗ್ತದೋ ಉತ್ಪತ್ತಿ ಆಗ್ತವೆ. ಎಚ್ ಸಿ ಎಲ್ ಅಂದರೆ ಈ ಪ್ರಯೋಗದಿಂದ ಏನಾಗ್ತದೆ, ಎಚ್ ಸಿ ಎಲ್ ಹಾಕಿದಾಗ ಅಲ್ಲಿ ಹೈಡ್ರೋಜನ್ ಅಯಾನ್ಗಳು ನೀರಿದ್ದಾಗಷ್ಟೇ ಅವು ತಯಾರಾಗ್ತವೆ. ನೀರಿಲ್ಲದೆ ಇದ್ದಾಗ ಆ ಎಚ್ ಸಿ ಎಲ್ ಒಳಗಿಂದ ಎಚ್ ಅಯಾನ್ಗಳನ್ನು ಹೈಡ್ರೋಜನ್ ಅಯಾನ್ಗಳನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಹೈಡ್ರೋಜನ್ ಅಯಾನ್ಗಳು ಯಾವಾಗಲೂ ಒಂಟಿಯಾಗಿರೋದಿಲ್ಲ, ಅವಕ್ಕೆ ನೀರಿನ ಅಣುಗಳ ಜೊತೆಗೆ ಸಂಯೋಗ ಆಗಿರಬೇಕು. ಅಂದ್ರೆ ಎಷ್ಟುವೋ ಜೊತೆಗೆ ಬೇಕು ಅವಕ್ಕೆ, ಅಂದ್ರೆ ಅವು ಅಸ್ತಿತ್ವದೊಳಗೆ ಇರ್ತವೆ. ಓಕೆ, ಹಾಗಾಗಿ ಹೈಡ್ರೋಜನ್ ಅಯಾನ್ಗಳನ್ನು ಯಾವಾಗಲೂ ಹೈಡ್ರೋನಿಯಂ ಅಯಾನ್ ಅಂತಲೇ ತೋರಿಸ್ಬೇಕು. ಅಂದ್ರೆ ಎಚ್ 3 O ಪಾಸಿಟಿವ್ ಅಂತಲೇ ತೋರಿಸ್ಬೇಕು. ಎಚ್ ಪಾಸಿಟಿವ್ ಅಷ್ಟೇ ಅಲ್ಲ, ಎಚ್ 3 O ಪಾಸಿಟಿವ್ ಹೈಡ್ರೋನಿಯಂ ಅಯಾನ್ ಅಂತೇಳಿ ಅಂತಾರೆ ಅದಕ್ಕೆ, ಹಂಗಂತಲೇ ತೋರಿಸ್ಬೇಕು. ಓಕೆ, ಈಗ ಅದೇ ಎಚ್ ಪಾಸಿಟಿವ್ ಪ್ಲಸ್ ಎಚ್ 2 O ನೀರಿನ ಜೊತೆಗಿರೋದ್ರಿಂದ ಅದು ಎಚ್ 3 O ಪಾಸಿಟಿವ್ ಆಗ್ತದೆ. ಓಕೆ, ಈಗ ಆಮ್ಲಗಳು ನೀರಿನೊಳಗೆ ಎಚ್ 3 O ಪಾಸಿಟಿವ್ ಅಥವಾ ಎಚ್ ಪಾಸಿಟಿವ್ ಅಯಾನ್ಗಳಾಗಿ ಉಳಿತಾವ ಉಂಟು ಮಾಡ್ತಾವೆ. ಅದೇ ಪ್ರತ್ಯಾಮ್ಲಗಳು ಏನು ಮಾಡ್ತಾವೆ, ಅವು ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡ್ತಾವೆ, ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಉಂಟು ಮಾಡ್ತಾವೆ. ಅಂದರೆ OH, ಅದಕ್ಕೆ ಅವಕ್ಕೆ ಆಲ್ಕಲೀಸ್ ಅಂತ ಹೇಳಂತೀವಿ. ನೀರಿನೊಳಗೆ ಅವು ವಿಲೀನ ಆಗ್ತಾವಲ್ಲ, ಅವಕ್ಕೆ ಆಲ್ಕಲೀಸ್ ಅಥವಾ ಕ್ಷಾರಗಳು ಅಂತ ಹೇಳಂತೀವಿ. ಓಕೆ, ಈಗ NaOH ಇದು ಒಂದು ಸಾಲಿಡ್ ಘನ ದ್ರವ ಘನ ಮ್ಯಾಟರ್, ಅದು ನೀರೊಳಗೆ ಮಿಕ್ಸ್ ಮಾಡಿದ್ರೆ ಎಣ್ಣೆ ಪಾಸಿಟಿವ್ ಬೇರೆ ಆಗ್ತದೆ, OH ಇದು ಎಕ್ವೇಸ್ ಸೊಲ್ಯೂಷನ್ನಾಗಿ ಉಳಿತದೆ. OH ಏನಿದು ಹೈಡ್ರಾಕ್ಸೈಡ್, ಹೀಗಾಗಿ ಅದರಿಂದ ಏನಾಗ್ತದೆ, OH ನೆಗೆಟಿವ್ ಅಥವಾ ನೀರಿನೊಳಗೆ ಪ್ರತ್ಯಾಮ್ಲಗಳು ತಯಾರು ಮಾಡುವಂಥ ಹೈಡ್ರಾಕ್ಸೈಡ್ ಅಂಥೇಳಿ ಅವು ಬೇರೆ ಆಗ್ತವೆ. ಆದರೆ ಎಲ್ಲ ಪ್ರತ್ಯಾಮ್ಲಗಳು ನೀರೊಳಗೆ ವಿಲೀನ ಆಗೋದಿಲ್ಲ. ಯಾವ ಕ್ಷಾರ ನೀರಿನೊಳಗೆ ವಿಲೀನ ಆಗ್ತದೆ ಅದು ಒಂದು ಪ್ರತ್ಯಾಮ್ಲ ಅಷ್ಟೇ. ಅವು ಮುಟ್ಲಿಕ್ಕೆ ಸಾಬೂನು ಹಂಗಿರ್ತಾವೆ, ರುಚಿಗೆ ಕಹಿ ಇರ್ತದೆ, ಮತ್ತು ಸಂಕ್ಷಾರಕ ಗುಣ ಇರ್ತಾವೆ. ಹೀಗಾಗಿ ಅವು ಯಾವಾಗಲೂ ಹಾನಿ ಉಂಟು ಮಾಡ್ತಾವೆ, ಅದಕ್ಕೆ ನಾವು ಅದನ್ನು ಮುಟ್ಲಿಕ್ಕಾಗಲಿ ಟೇಸ್ಟ್ ಮಾಡಲಿಕ್ಕಾಗಲಿ ಹೋಗಬಾರ್ದು. ಈಗ ಹೀಗಾಗಿ ಎಲ್ಲ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಕೂಡಿಸಿದ್ರೆ ಅವು ಇವು ತಟಸ್ಥೀಕರಣ ಕ್ರಿಯೆ ಉಂಟಾಗ್ತದೆ ಅನ್ನೋದೇನು ನಮಗೆ ಗೊತ್ತಾಗ್ಯದಲ್ಲ. ಹೀಗಾಗಿ ಅವು ಹೆಂಗೆ ಅಂತೀವಿ ನಾವು, ಅದಕ್ಕೆ ಬರೆಯೋದು ಹೆಂಗೆ ಬರಿತೀವಿ, ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಗಿವ್ಸ್ ರೈಸ್ ಟು ಲವಣ ಮತ್ತು ನೀರು ಅಂಥೇಳಿ ಬರಿತೀವಿ. ಓಕೆ, ಈಗ ನೀರು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ಮಿಕ್ಸ್ ಆದ್ರೆ ಹೆಂಗೆ ಏನೇನು ಇರ್ತದೆ ಅನ್ನೋದು ನೋಡೋಣ. ಒಂದು ಬೀಕರ್ ಒಳಗೆ 10 ಮಿಲಿಲೀಟ್ರ್ ನೀರನ್ನು ತೊಗೋಬೇಕು. ಅದಕ್ಕೆ ಸಾರೀಕೃತ H2SO4 ಸೇರಿಸಿ ಅದನ್ನು ಕಲಿಸ್ಬೇಕು. ಆಮೇಲೆ ಬೀಕರನ್ನು ತಳನ ಸ್ಪರ್ಶ ಮಾಡಿ ನೋಡಬೇಕು ಅದು ಹೆಂಗಿರ್ತದೆ, ಉಷ್ಣತೆ ಅಲ್ಲಿ ಉಂಟಾಗಿರ್ತದೆ, ಅದು ಬಿಸಿಯಾಗಿರ್ತದೆ. ಅಂದರೆ ಏನರ್ಥ, ಈ ಆಮ್ಲಗಳು ನೀರಿನ ಜೊತೆ ಸೇರಿದಾಗ ಅಲ್ಲಿ ಉಷ್ಣತೆ ಆಗ್ತದೆ. ಹೀಗಾಗಿ ಆಮ್ಲ ಅಥವಾ ಪ್ರತ್ಯಾಮ್ಲಗಳು ನೀರಿನೊಳಗೆ ವಿಲೀನಗೊಳಿಸಿದಾಗ ಅದು ಅತಿ ಬಹಿರುಷ್ಣಕ ಆಗಿರ್ತದೆ. ಅದು ಹಾಗೇ ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲ ನೀರಿನಿಗೆ ಸೇರಿಸ್ಬೇಕಾದ್ರೆ ನಾವು ಅಗದಿ ಕಾಳಜಿ ತೊಗೋಬೇಕಾಗ್ತದೆ. ಕಂಟಿನ್ಯೂಸ್ ಅದರೊಳಗೆ ಕಲಿಸ್ತಿದ್ವಿ ಅಂದ್ರೆ ಕಲಿಸ್ಕೊತ್ ಅದು ಆಮ್ಲ ನಿಧಾನಕ್ಕೆ ನೀರಿನೊಳಗೆ ಹಾಕಿ ಕಲಿಸ್ಬೇಕು.
ಹಾಗಿದ್ರೆ ಅದು ಉಷ್ಣತೆ ಅಂತ ಬರ್ತದಲ್ಲ ಅದು ಹೊರಗೆ ಸಿಡಿಯೋದಿಲ್ಲ ಇಲ್ಲ ಅಂದ್ರೆ ಅದು ಹೊರಗೆ ಸಿಡಿಯುವಂಥ ಚಾನ್ಸಸ್ ಇರ್ತದೆ ಅದ್ರ ಅದಷ್ಟೇ ಅಲ್ಲ ಅದ್ರ ಯಾವುದು ಕಾಜಿನೊಳಗೆ ಹಾಕಿರ್ತೀವೋ ಅದು ಸ್ಥಿತಿಗೆ ಒಡೆಯೋ ಹಂಗೆ ಚಾನ್ಸಸ್ ಇರ್ತದೆ ಹೀಗಾಗಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಏನದ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆ ಏನವ ಅವು ಯಾವಾಗಲೂ ಎಚ್ಚರಿಕೆಯಿಂದನೇ ನೋಡಬೇಕು ಅದ್ರ ಮೇಲೆ ಈ ಚಿತ್ರ 2.5 ಒಳಗೆ ಕೊಟ್ಟಿರೋಂಥ ಈ ಚಿತ್ರ ಯಾವಾಗ್ಲೂ ಅವುಗಳ ಮೇಲೆ ಕೊಟ್ಟಿರ್ತಾರೆ ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಓಕೆ ಹೀಗಾಗಿ ಆಮ್ಲ ಅಥವಾ ಪ್ರತ್ಯಾಮ್ಲ ನೀರಿನೊಳಗೆ ಮಿಶ್ರಣ ಮಾಡಿದೊಳಗೆ ಒಂದು ಏಕಮಾನ ಗಾತ್ರದೊಳಗಿರುವಂಥ ಅಯಾನ್ ಅಂದ್ರೆ ಯಾವುದು ಹೈಡ್ರೋನಿಯಂ ಅಥವಾ ಹೈಡ್ರಾಕ್ಸೈಡ್ ಇದರದ್ದು ಸಾರತೆ ಕಡಿಮೆ ಆಗ್ತದೆ ಇದಕ್ಕೆ ಏನಂತಾರೆ ಇಂಥ ಪ್ರಕ್ರಿಯೆಯನ್ನು ಸಾರ ರಿಕ್ತಗೊಳಿಸುವಿಕೆ ಅಂತೇಳಿ ಅಂತಾರೆ ಏನಂತಾರೆ ಸಾರರಿಕ್ತಗೊಳಿಸುವಿಕೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಾರರಿಕ್ತಗೊಳಿಸುವುದು ಅಂಥೇಳಿ ಅಂತಾರೆ